हारी होत नन हकी मोस दिंद नन कुकी हारी होत नन हकी मोस दिंद नन हकी प्रीति माडल नकी अलतिया चली बेटी प्रीति माडल नकी अलतिया कभी के बेटी ಸಾಕಾತ್ರಪ್ಪ ಈ ಲೈನ್ ಮ್ಯಾನ್ ಕೆಲ್ಸಕ್ಕೆ ಸಾಕಾಗತ್ರಿ. ಇವ್ ನೋಡ್ರಿ ರಾಜ, ಇದು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಆ ಕಮಲಿ ಕರ್ಕೊಂಡು ಗೋವಾದ ಕಡೆ ಹೋಗ್ಕೊಂಡು ಮಾಡೀನ್ರಿ. ಆದ್ರೆ ಏನ್ ಮಾಡ್ತಿರಪ್ಪ, ಆ ಕಮಲಿ ನಾನು ಒಟ್ಟ ಮಾತು ಕೇಳವಳು ಅಲ್ಲೇ ನೆನದವ್ರ ಮಂದಾಗ ಅನ್ನಕ ಇತ್ಲಾಗ ಬರತ್ತಳ. ಬರ್ಲಿ 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 ಹುಟ್ಟಿಕೊಂಡು ಪತ್ತಲ ಮೆಟ್ಟಿಕೊಂಡು ಚಪ್ಪಲ ಜಿಗದವರ ನಮ್ಮ ಎತ್ತಲ ಅಮಾಸಿ ಕರಿ ಕತ್ತಲ ಅಮಾಸಿ ಕರಿ ಕತ್ತಲ ಕೈಯ ಮಾಡನ ಕಣ್ಣ ಹೊಡೆದಾನ ನೋಡಿ ನಗುತ್ತಾರೋ ನಮ್ಮ ನಾಟಕದ ಹುಡುಗ ನಮ್ಮ ನಾಟಕದ ಹುಡುಗ ಕೈಯ ಮಾಡನ ಕಣ್ಣ ಹೊಡೆದಾನ ನೋಡಿ ನಗುತ್ತಾರೋ ಏನಾಯ್ತು ರೀ ಲೈಮಾನ್ ಸಾಹೇಬ್ರ? ಅಲ್ರಿ ನೀವು ದಾರಿ ಮ್ಯಾಗ ಇಲ್ಲೇ ನಿಂತಿರ್ಲ ಅಂತೀನಿ, ಮತ್ತೆ ಯಾವ್ದಾರ ಮನಿ ನಿಮ್ಗೆ ಲೈಟ್ ಫಿಟ್ಟಿಂಗ್ ಮಾಡಕ್ ಸಿಗ್ಲಿಲ್ಲ ಅಂತೀನಿ ಕೆಲಸ. ಇವತ್ತು ಯಾರ ಮನೆಗೂ ಇಲ್ಲಿ ನೋಡು, ಯಾಕ ನಿಮ್ಮ ಮನೆಗ್ ಏನಾರ ಐತನು ಹಂಗಿದ್ರಲ್ಲ ಪಟ್ನ ಕರ್ಕೊಂಡೋಗಿ ಪಟ್ನ ಬಟನ್ ಹಾಕಿ ಬಲ್ಪ್ ಹಚ್ಚೇ ಬರ್ತೀನಿ. ಅಲ್ಲೇ ಕಮಲಿ ಅವಸರ ಮಾಡಿ ಬಂದಿಯಲ್ಲ, ಯಾಕ ಏನಾರ ಸಮಾಚಾರ ತಂದಿ ಅನ್ ಮತ್ತ? ಹ್ಞೂ, ನಮ್ಮಪ್ಪಗ ಮದಿ ಮಾಡಪ್ಪ ಅಯ್ಯಪ್ಪ ಅಂತ ಬೇಡ್ಕೊಂಡೆ. ನಮ್ಮಪ್ಪ ಏನು ಹೇಳಿದ್ ಗುರ್ತನೋ ಮಾತಿಗೆ, ಮಗಳ ನೀನು ಇನ್ನೂ ಸಣ್ಣಕ್ಕಿದ್ದೀನಿ, ಇನ್ನೂ 2-3 ವರ್ಷ ತಡ್ಕೋ, ಆಮೇಲೆ ಮದುವೆ ಮಾಡ್ತೀನಿ ಅಂತ ಹೇಳ್ದ ನಮ್ಮಪ್ಪ ಬ್ಯಾಪ್ಪ. ನೀನು ಸಣ್ಣಕ್ಕದೀಯ, ನೀನು ಇನ್ನ ಸಣ್ಣಕ್ಕದೀಯ. ಕಮಲಿ ಏನ ನೀ ಯಾ ಹೆಂಗಲ್ ನಾನು ನೋಡಿದ್ರೆ ಸಣ್ಣಕ್ಕದಿ, ಏನು ಸಣ್ಣದೈತಿ ನಿಂದು ಅಂತೀನಿ ನಾನು. ಏನು ಅಲ್ಲ ವಯಸ್ಸು ಸಣ್ಣದೈತನಲ್ಲ ನಿಮ್ಮಪ್ಪ, ಅದಕ್ಕೆ ಕೇಳಿದೆ. ಅಲ್ಲಿ ನಿಮ್ಮಪ್ಪ ಬುದ್ಧಿ ಏನೈತಿಲ್ಲ ನೋಡು, ಮಳಿ ಆದಾಗನ ಹದ ನೋಡಿ ಹೊಲ ಬಿತ್ತಬೇಕು, ಅಂದಾಗ ಬೆಳಿತಾನ ಚಂದ ಬರ್ತಲೇ ಕಮಲಿ. ಅಂದ್ರ ನಿಮ್ಮಪ್ಪ ಇನ್ನ 3 ವರ್ಷ ಮದುವೆ ಮಾಡಲ್ಲಮ್ಮನ್ನ? ಅಂದ್ರ ನಮ್ಮ ಇಬ್ಬರು ಮುದುಕರಾಗಿಂದ ನಿಮ್ಮಪ್ಪ ಮದುವೆ ಮಾಡ್ತಾನ? ನಮ್ಗೆ ಹುಟ್ಟೋ ಮಕ್ಕಳು ನಂಗ ಅಜ್ಜ ಅಮ್ಮ ಅನ್ಬೇಕಾಗತ್ತ, ಸ್ವಲ್ಪ ತಿಳಿ ಯೋಚನೆ ಮಾಡ್ಲಿ. ಈಗ ಸೀಜನ್ ಒಳ್ಳೆ ಸೀಜನ್ ಐತಿ, ನಡಿ ಹೋಗಿ ತಾಳಿ ಕಟ್ಕೊಂಡು ಬರೋಣ. ಏ ಮಾರನ್, ಇದೆಲ್ಲ ನನಗಂಕರ ಗುರ್ತಿಲ್ಲ, ಅದು ನಾನು ನಿನ್ನ ಹತ್ರ ಕೆಲಸಿತ್ತು, ಅರ್ಜೆಂಟ್ ಆಗಿ ಬಂದಿ ನೋಡು. ಮಾತ್ರ ನಂತಾಕ ನಿನ್ ಕೆಲ್ಸ ಐತಾ? ಏನ್ ಹೇಳೋ, ಪಟ್ನ ಸಟ್ನ ಮಾಡಿ ಮುಗಿಸ್ತೀನಿ. ಅಂತದ್ ಏನ್ ಕೆಲ್ಸ ಇಲ್ಲ. ಅಲ್ಲ ನಮ್ಮ ಮೋನ್ಯಾಗ 3 ಇದ್ರ ಬೀದಿ ಬಲ್ಪು ಒಟ್ಟ 10 ಒಲ್ಲು, ಅದಕ್ಕ ಅರ್ಜೆಂಟ್ ಆಗಿ ನಿನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿ ನೋಡು. ಹೋಗೋ ಇದ್ರ ಅವನು ಅಲ್ಲೇ ಕಮಲಿ, ನೀನು ನನ್ನ ಹುಡುಕ್ಯಾಡ್ಕೊಂಡು ಬಂದಿ ಅಂದ್ರ ನಾನ ಏನೋ ಹುರುಪಿಲ್ಲೇ ಬಂದಳ, ಏನಾರ ಇವತ್ತು ಸ್ವಲ್ಪ ದುರ್ಗುರ್ಮಿಯವ್ರಿಗೆ ಆಟ ಆಡ್ಬೇಕು ಅಂತ ನಾ ಮಾಡಿದ್ದೆ. ಏನ ನಿಮ್ಮ ಓಣೆಂದ ಲೈಟ್ ಹತ್ತಿಲ್ಲ, ಅದಕ್ಕೆ ನಾನೇನ್ ಮಾಡಲಿ? ಹೋಗು ಪಂಚಾಯತ್ ಹೋಗಿ ಹೇಳು, ಅವ್ರು ಬಂದು ನಿಮ್ಗ ಬಲ್ಪ್ ಹಾಕ್ತಾರ, ಮಾಡ್ಕೊಳ್ತಾರ ಅವರು. ಏ ಪರಮೇಶಿ, ನಾನು ಗ್ರಾಮ ಪಂಚಾಯತಿಗೆ ಹೋಗಿದ್ದೆ, ಆದ್ರ ಲೈಟ್ ಹಾಕವ್ ಏನ 3 ದಿವಸ ರಜಾ ಮಾಡ್ಯಾನ ಅಂತ, ಅದಕ್ಕ ನಾ ನಿನ್ನ ಹತ್ರ ಬಂದೀನಿ. ಹಂಗಾದ್ರ ನಡಿ, ಈ ಊರಾಗ ಯಾರು ಹೇಳಿದ್ರು ಕೆಲಸ ಮಾಡದ ಮಗಲ್ ನಾನು, ನೀ ಹೇಳ್ತೇನ ಮೇಲೆ ನಿನ್ ಕೆಲಸ ಮಾಡಿ ಮುಗಿಸ್ತೀನಿ, ನಡಿ ಹೋಗೋಣ. ಅದ್ ನನ್ನ ಮಾತಿನ ಮೇಲೆ ನಿಂಗೆ ಬಹಳ ನಂಬಿಕೆ ಐತಿ ನೋಡು ಅಂತೀನಿ. ಹಂಗಾರ ನಿನ್ ಮಾತಿನ ಮೇಲೆ ಅಷ್ಟೇ ಹಾಕ್ಲಿ, ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಐತಿ, ಆದ್ರೆ ಏನ್ ಮಾಡ್ತೀನಿ?
ಮಾಡ್ತಿ ನಿಮ್ಮ ಅಪ್ಪ ಅಡಗಡೆ ನಿಂತಾನ ಕಮಲಿ ನೋಡು ನಿನಗೂ ಮನಸೈತಿ ನನಗೂ ಮನಸೈತಿ ನಡಿ ಇಲ್ಲೇ ನಮ್ಮ ಊರು ಶಾಣಂಬಸಪ್ಪನ ಗುಡಿ ಹೋಗಿ ಮದುವೆ ಆಗಿ ಬಂದ್ಬಿಡಣ ನಿಮ್ಮ ಅಪ್ಪ ನನ್ನ ಅಳಿಯ ಅಂತ ಒಪ್ಪಿಕೊಂಡು ಒಪ್ಪಿಕೊಂತಾನೆ ಲೇ ಕಮಲಿ ಇದೆಲ್ಲ ಸರಿಯಲ್ಲ ಬಿಡು ಮರೇನ ಅಲ್ಲ ಜೇರ್ ಕತ್ತ ನಾವು ಇಬ್ರು ಮದುವೆ ಆಗಿದ್ದು ನಮ್ಮ ಅಪ್ಪಗೆ ಏನ್ರ ಗುರ್ತ ಆತ ಅಂದ್ರ ನಮ್ಮ ಅಪ್ಪ ಏನ್ರ ಆತ್ಮಹತ್ಯೆ ಗೀತೆ ಮಾಡ್ಕೊಂಡ್ರ ಇರೋಕೆ ನಾನು ಒಬ್ಬಕ್ಕೆ ಮಗಳು ನಮ್ಮ ಅಪ್ಪಗ ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಣ್ಣ ಯಾಕಂದ್ರಿ ಅವ ಕಳ್ಳರು ನಂಬರು ಕುಳ್ಳರು ನಂಬಾರ್ದಂತ ಆ ನನ್ನ ಮಗ ಸಾಯೋ ಅಲ್ಲ ಲೇಖಮಲಿ ಅವನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀನಿ ನೀನು ಏ ಯಾಕ್ರಿ ನನ್ನ ಮ್ಯಾಲ ನಿಮ್ಗೆ ನಂಬಿಕೆ ರೈತಿಲ್ಲ ಅಂತೀನಿ ಈ ಕಮಲ ಹುಟ್ಟಿದ್ದು ನಿನಗ ಸತಿಯಾಗಿರಕ ಅಂದ್ರ ನೀ ನನ್ನ ಅಷ್ಟು ಪ್ರೀತಿ ಮಾಡ್ತೇನ ಅಷ್ಟು ಪ್ರೀತಿ ಮಾಡ್ತೀನಿ ಅಂತ ಬಾಯಿ ಬಿಟ್ಟು ಕೇಳಕತ್ತಿಯಲ್ಲ ಅಂತೀನಿ ನಾನು ನೀನು ಹುಟ್ಟಿದ್ದ ನಿನಗೋಸ್ಕರ ಅಂತ ಅಲ್ಲೇ ನೀನು ಪ್ರೀತಿ ಮಾಡ್ತೀನಿ ನಾನು ಪ್ರೀತಿ ಮಾಡ್ತೀವಿ ಹೌದಿಲ್ಲ ನಮ್ಮ ಇಬ್ಬರು ನಡಕ ಆ ಗಿಡ್ಡ ಗಣೇಶ ಎದಕ್ಕ ಅಂತೀನಿ ಹೋಗ್ ಬಿಡು ಮರೇನ ಈಗ ಏನ್ ಮಾಡ್ಬೇಕಂತ ಮಾಡಿದಿ ಅಂತೀನಿ ನೋಡು ಮದುವೆ ಆದ ನಂತರ ಮೂರ್ ನಾಲ್ಕು ತಿಂಗಳ ರಜಾ ಕೊಟ್ಟು ನಡಿ ಗೋವಾ ಉಡುಪಿ ಕಡೆ ಹೋಗಿ ಹನುಮೂನ್ ಮುಗಿಸ್ಕೊಂಡ್ ಬರೋಣ ಮತ್ತೇನ್ ಮಾಡುದು ವರ್ಷಕ್ಕ ಅಂತಾಗ ಒಂದ್ 12 ಮಕ್ಕಳು ಹಡದ್ ಬಿಡೋಣ ಏ ಮರೇನ ಪುರುಷೋತ ಕೊಡೋದ್ ಬೇಕಾಗಿಲ್ಲ ಅದಕ್ಕ ಅಲ್ಲ 12 ಮಕ್ಕಳು ಇಳಿಯಾಕ ನನ್ನ ಹೊಂದ್ ಹಿಂದಿ ಮಾಡಿ ಏನೋ ಅಂತೀನಿ ಅಲ್ಲ ಶಾಸ್ತ್ರ ಕೇಳಿಲ್ಲ ಒಂದು ಸಾಕು ಎರಡು ಬೇಕು ಅಂತ ಹಿರಿಯರು ಶಾಸ್ತ್ರ ಹೇಳ್ಯಾರ ಅಷ್ಟ ಸಾಕು ನಮಗೀಗ ಹಂಗಂತ ಯಾಕಂದ್ರ ಹೌದ್ ಕಮಲಿ ನೀ ಹೇಳೋದು ಬರೋಬರಿ ಆರ್ತಿಗೊಂದು ಕೀರ್ತಿಗೊಂದು ಅಂದಂತಾಗ ಒಂದ್ ಹೆಣ್ಣು ಒಂದ್ ಗಂಡು ಎರಡ ಸಾಕು ನೋಡ ಹಂಗಾದ್ರ ಅಲ್ಲಿ ಕಮಲಿ ಈ ಖುಷಿಗಾಗಿ ಒಂದ್ ಗಿಫ್ಟ್ ಅಂದಿನಿ ಆ ಗಿಫ್ಟ್ ಕೊಡ್ಬೇಕಂತ ಮಾಡಿ ನಿನಗ ಏನದು ಅಂತದ್ ಗಿಫ್ಟ್ ತಗೊಂಬಂದಿದ್ದ ಮಾರೇ ನೀನಂದ ಈ ಗಿಫ್ಟ್ ಕೊಡ್ಬೇಕಂದ್ರ ನಾನು ಒಂದು ಒಗಟು ಹೇಳ್ತೀನಿ ಆ ಒಗಟು ಬಿಡಿಸಿದ್ರ ಈ ಗಿಫ್ಟ್ ಕೊಡ್ತೀನಿ ನೋಡ್ ನಿನಗ ಹೇಳ ಹೇಳಂಗಾರ ನಿಂದ್ರ ಆಗಿಲ್ಲ ಅದು ಏನದು ಒಗಟು ಅನ್ನೋದು ಹೇಳು ನನ್ನ ಕಡೆಯಿಂದ ಆಗೋದಾತ ಅಂದ್ರ ಹೇಳ್ತೀನಿ ಇರ್ಲಿಕ್ಕ ನೀನ ಓದ್ರ ಮಾತುಕತಿ ಯಾವಾಗ ಎದ್ರ ಬದ್ರ ನಿಂತಾಗ ವ್ಯಾಪಾರ ಶಾಪರ್ ಯಾವಾಗ ಚಾಪಿ ಮೇಲೆ ಕುಂತಾಗ ಅಳದ ಯಾವಾಗ ಅರ್ಧ ಒಳಗ ಹೋಗಿಂದ ನಗದ ಯಾವಾಗ ಪೂರ್ತಿ ಒಳಗ ಹೋಗಿಂದ ಏನ್ ಹೇಳಿದ್ದು ಪೂರ್ತಿ ಒಳಗ ಹೋಗಿಂದ ಇದು ಏನ ಗುರುತಲ್ಪ ನೀನ ಹೇಳಿ ನೀ ಹೆಣ್ಣನ ಹೌದಲ್ಲ ಬಳಿಲೆ ಕಮಲಿ ಇವು ಬಳಿ ಇವು ನಾ ಏನೋ ಬೇರೆ ಅಂತ ತಿಳ್ಕೊಂಡಿದ್ದು ಬಿಡು ಹಂಗಾರ ಹಂಗಾರ ಹೋಗ್ಲಿ ಬಿಡು ಹಂಗಾರ ನಾನು ನಿನ್ನ ಮದುವೆ ಹಾಕಿನಿ ಹಂಗಾರ ನಮ್ಮ ಅಪ್ಪನ ಮುಟ್ಟಿದ್ರ ನಿಗರ್ ನಿಂದಿರ್ತತಿ ಏನದ್ ನೀ ಹೇಳಂಗ ಮುಟ್ಟಿದ ನಿಗರ್ ನಿಂದಿರ್ತತೆ ಇದು ಗೊತ್ತಿಲ್ಲಪ್ಪ ಮಾತುಕತಿ ಯಾವಾಗ ಅಂದ್ರ ಊರಾಗ ಬೆಳಗೇರ್ ಹಣ್ಣು ಅಂತಿರ್ತಾನ ಬೆಳಗೇರ್ ಹಣ್ಣ ಕರಿತೀರಿ ಆ ಬೆಳೆದವನು ಈ ಬೆಳೆದವನು ಅಂತ ಕೇಳ್ತೀರಿ ಅದವ ತಂಗಿ ಅಂತಾನ ಹಾಗಾದ್ರ ಬಾಯತ್ ಅಂತ ಹೇಳಿ ಚಾಪಿ ಹಾಸ್ತಿರಿ ಚಾಪಿ ಹಾಸಿ ಕುಂದ್ರಸಿಂದ ಆ ಬಳಿ ರೇಟ್ ಹಂಗ ಈ ಬಳಿ ರೇಟ್ ಅನ್ನ ಅಂತ ಕೇಳ್ತೀರಿ ಅವ್ ರೈಟ್ ಹೇಳ್ತಾನ ಇದು ವ್ಯಾಪಾರ ಶಾಪಾರ ಇನ್ನ ಅರ್ಧ ಒಳಗ ಹೋಗಿಂದ ಅಂದ್ರ ಅವ ನಿಮ್ ಬಳಿ ಹಾಕ ಮುಂದ ಈ ಹಿಡ್ಕೋ ಇಲ್ಲಿ ಈ ಬಳಿನ ಇಲ್ಲಿ ತಂದು ನಿಂದಿರ್ಸ್ಬಿಟ್ಟಿರ್ತೀನಿ ಹೆಬ್ಬಾಳ ಮೇಲೆ ಆ ಹೆಬ್ಬಾಳ ಮೇಲೆ ತಂದು ನಿಂದಿರ್ಸ್ದಾಗ ನಿಮ್ಮವ್ರ ನಿಮ್ ಮಾಡ ಹಾಕರ್ ನೋಡ್ಬೇಕ್ಲೆ ಆ ಬಳಿಗಾರನ್ನ ಈ ಬಳಿ ಮ ಇಲ್ಲಿ ತಂದು ನಿಂದಿರ್ಸ್ಬಿಟ್ಟಿರ್ತಾನ ಸಾಕಪ್ಪ ಸಾಕು ತಕ್ಕೋರಪ್ಪ ಯಪ್ಪ ದಿನ ನಾನು ಹಿಂದ್ ಬಂದ್ ಬಿಡುವ ಮರೀನಿ ಹಂಗಾರ ಮಾಡಕ್ ಅಂತ ಅಲ್ಲ ಗಣ ಚಂದ ಮಾಡ್ತಿ ಅಕ್ಷಣ ಇದನ್ನ ಮಾಡಿ ಮುಗಿಸಿ ನಾನು ಮುಗಿಸೇ ಇಲ್ಲಿ ತೆಂಗಿನಕಾಯಿ ಮರ ಹತ್ತಿರ ನಾನು ನೀ ಚಿಂತೆ ಮಾಡಕ ಇನ್ನ ಇದ ಅರ್ಧ ಒಳಗ ಹೋಗಿಂದ ಇನ್ನ ಪೂರ್ತಿ ಹೊರಗ ಹೋಗಿಂದ ಅಂದ್ರ ಬಳಿ ಹಾಕ್ತಾನ ಬಳಿ ಹಾಕಿಂದ ತಗೋ ಇಡೀ ಓಣಾಗನ ಅಡ್ಡಾಡ್ತೀರಿ ಎತ್ತದು ತೋರ್ಸೋದು ಎತ್ತದು ತೋರ್ಸೋದು ಬಳಿನ ಬಳಿ ಅಡ್ಡಾಡ್ಸ್ಕೊಂಡು ನಕ್ಕೊಂತ ಹೇಳ್ಕೊಂಡ್ ಬರ್ತೀರಿ ಬಳಿಗೆ ಎಷ್ಟು ಚಂದ ಇಟ್ಟಾನಲ್ಲ ನನಗ್ ಬಳಿ ಅಂತೇಳಿ ನಗದ್ ನೋಡಿದ್ ಮತ್ತೆ ನಂದ್ ಹೇಳೇ ಇಲ್ಲ ನಮ್ಮ ಅಪ್ಪಂದ ಮುಟ್ಟಿದ್ರ ನಿಗರ್ ನಿಂದಿರ್ತೈತೆ ಅಂತ ಹೌದು ನಿಂದೇನ ನಿಮ್ಮ ಅಪ್ಪನ ನಾನಂಕರ ಇನ್ನೋರ್ಗ ಮುಟ್ಟಿಲ್ಲಪ್ಪ ಮುಟ್ಟಿದ್ರ ನೋಡೋಣ ಅಂತವಾಗ ಈಗ್ರ ಏನಾಗೈತಿ ನಮ್ಮ ಅಪ್ಪ ಬರ್ತಾನ ಹಿಡ್ಕೊಂಡ್ ಮುಟ್ಟು ನೋಡಿ ಹೆಂಗ್ ನಿಗರ್ತೈತಿ ನಮ್ಗೆ ಅಭ್ಯಾಸ ಅಪ್ಪನ್ ಮುಟ್ಟಿ ಅಭ್ಯಾಸ ಇಲ್ಲ ಮಗನ್ ಮುಟ್ಟಿ ಅಭ್ಯಾಸ ಬೇಡ ಮರೇನ ಬೇಡ ನೀ ನನ್ನ ಮುಟ್ಟಿದ್ಯಂದ್ರ ಸಾಕು ಯಾಕೋ ನನಗ್ ತಡ್ಕೊಳಕಣ ಆಗುದಿಲ್ಲ
ಆಗ್ಬೇಕ ಹಂಗ ಆಗ್ಬೇಕಂತ ಮಾಡ ಮುಟ್ಟೆ ಆತನ ಹುಡುಗಿ ಬಳಿ ನಾನ ಇಡ್ಲನ್ನ ಇಲ್ಲ ಮುಂದ್ ಕುಂತವ್ರನ್ನ ಕರಿ ಇಡ್ತಾರ ಅಲ್ಲ ಇಂಥ ಚಾನ್ಸ್ ಅವ್ರ ನಿಗಡಿ ಕೊಟ್ರಿ ಬಿಡ್ತಾರ ಅವ್ರು ಆ ಅಲ್ಲ ಕಮಲಿ ಮತ್ತ ಇದ ಖುಷಿಯಾಗ ಏನೂ ಇಲ್ಲನ ಮತ್ತೆ ನಿನಗಿಲ್ಲ ಅಂತೀನಿ ಅಮರೇನ ಮರಿಲಾರದಂತ ಒಂದು ಗಿಫ್ಟ್ ಕೊಡ್ತೀನಿ ಹಂಗಾರ ಹಸುರ ಜಾತ್ರಿಗೆ ಮಾರ ಗೆಳತಿ ಗೆಳತಿನ ಕರಕೊಂಡ ಹಿಂದಿನ ಬರತೆ ನಡಿಯ ದೋಸ್ತನ ಗಾಡಿ ತಗೊಂಡ ನಾ ತುಡುಗಿನ ಕೊಡಿಸಿದ ಲಂಗ ಕೌಣಿ ತಗೊಂಡ ಹಿಂದ ಮಂದ್ರಗ ಎಲ್ಲ ಕಾಣುವಂತ ಹೂವ ಮುಟಗೊಂಡ ನಿನ್ನ ಮೆತ್ತನ ಕೈಗೆ ಮಿರಿ ಮಿರಿ ಮಿಂಚು ಮದರಂಗಿ ಹಚ್ಚಗೊಂಡ Thank you.
ಎಂತ ಮಗಳ ಹುಟ್ಟಿದವ ನನ್ನ ಹೊಟ್ಟಗ ಎಂತ ಮಗಳ ಹುಟ್ಟಿದವ ನನ್ನ ಹೊಟ್ಟಗ ಒಟ್ಟ ಮಾತ ಕೇಳಲಿ ವಯಸ್ಸಿಗೆ ಬಂದಾಗ ಒಟ್ಟ ಮಾತ ಕೇಳಲಿ ವಯಸ್ಸಿಗೆ ಬಂದಾಗ ಎಂತ ಮಗಳ ಎಂತ ಮಗಳ ಎಂತ ಮಗಳ ಹುಟ್ಟಿದವ ನನ್ನ ಹೊಟ್ಟಗ ಎಂತ ಮಗಳ ಹುಟ್ಟಿದವ ನನ್ನ ಹೊಟ್ಟಗ ಒಟ್ಟ ಮಾತ ಕೇಳಲಿ ವಯಸ್ಸಿಗೆ ಬಂದಾಗ ಒಟ್ಟ ಮಾತ ಕೇಳಲಿ ವಯಸ್ಸಿಗೆ ಬಂದಾಗ ಸಾಕಬೇತ್ರಿ ಅಪ್ಪ ನನ್ನ ಮಗಳ ಸಲಹೆ ಅಂತೀನಿ ನಾನು ಹುಟ್ಟಬಾರ್ದ್ರಿ ಅಪ್ಪ ಇಂಥ ಮಗಳು ಏಳು ಜನ ಮಕ್ಕಳು ಹುಟ್ಟಬಾರ್ದು ಅಲ್ರ ಈ ಲೈಮಾನ ಪರಮೇಶ್ವರ ರೊಕ್ಕಮ್ಮ ಅಂತ ಹೇಳಿ ಕಳಿಸಿದ್ರ ಇಲ್ಲ ದಾರೆ ನಿಂತ್ಕೊಂಡು ಏನು ಮಾಡಕೈತಿ ಆ ನೀ ಮಾವನ ಏನು ಮಾಡಕತ್ತಿಲ್ಲ ಅಯ್ಯಪ್ಪ ನಾನು ನಾನು ಇವ್ರನ್ನ ಕರ್ಕೊಂಬರಕ ಇಲ್ಲಿ ಬಂದಿದ್ದೆ ಕರ್ವರವ್ರ ಏನೂ ಮಾಡಿಲ್ಲ ನೋಡ್ರಿ ಇನ್ನ ಏನೂ ಸ್ಟಾರ್ಟ ಮಾಡಿಲ್ಲ ನಾವು ಏನಾರು ಮಾಡೋ ಮಾಡಿದ್ವಿ ಆದ್ರೆ ಏನು ಮಾಡ್ತೀವಿ ಲೈಸೆನ್ಸ್ ಸಿಕ್ಕಿಲ್ಲ ನೋಡ್ರಿ ನಿಮ್ಮ ಮಗಳು ಬಂದು ಪರಮೇಶಿ ನಮ್ಮ ಮನೆ ಮುಂದೆ ಲೈಟ್ ಹತ್ತಿಲ್ಲ ಬಂದು ಕಾಲಿದ್ದು ಹೊಡ್ರಿಗೆ ಬಲ್ಪ್ ಹಾಕಿ ಬೆಳಕು ಮಾಡ್ರಿ ನಮ್ದಂತಂದು ಇನ್ನೇನು ಹೋಗಿ ರಿಪೇರ್ ಮಾಡ್ಬೇಕಂತ ಮಾಡಿದ್ದೆ ಅಷ್ಟರೊಳಗೆ ನೀವು ಬಂದ್ರಿ ನೋಡ್ರಿ ಮಾಡ್ತೇಪ್ಪ ಮಗ ನಾ ಮಾಡ್ತಿದ್ದೆ ನಮ್ಮ ಮನೆ ಮುಂದಿಂದ ಕರೆಂಟ್ ರಿಪೇರಿನ ಮಾಡ್ತಿದ್ದೆ ನನ್ನ ಮಗಳ ತಲೆ ರಿಪೇರಿ ಮಾಡ್ತೀವ ಮಗನ ಬಂಗಾರದ ಬಳಿ ನನಗೆ ಯಾರು ಕೊಡಿಸ್ಬೇಕು ಅಯ್ಯಪ್ಪ ಬಂಗಾರ ಬಳಿನ ನನ್ನ ಗೆಳತಿ ಜಾತ್ರೆಗೆ ಬಂದಿದ್ಲ ಊರ್ಲಿದ್ರ ಬಳಿ ಭಾಳ ಚಂದ ಕೊಂಡುವಪ್ಪ ಅದಕ್ಕೆ ಎರಡು ದಿವಸ ಇಟ್ಕೊಂಡು ಕೊಡ್ತೀನಿ ಅಂತಂದೆ ಅದಕ್ಕೆ ಬಳಿ ಕೊಟ್ಟು ಹೋಗ್ಯಾಳ ಅಲ್ಲಿ ಬೇವ ಇವು ಬಂಗಾರದ ಬಲ್ಲ ರೋಡ್ಗಾಡಕ್ಕೆ ಅಂತವು ಆದ್ರ ಬಂಗಾರ ಬಳಿನ ಆಯ್ತು ನೋಡ ಮನೆ ನಡಿಯವ ನಾ ಪರಮೇಶ್ ಕರ್ಕೊಂಬರ್ತೀನಿ ನಡಿ ಆಯ್ತಪ್ಪ ನಾ ಇನ್ನು ಬರ್ಲಿ ಹಂಗಾರ ಬಾಯ್ ಬಾಯ್ ಟಾಟಾ ನಾ ಇಲ್ಲಿ ಇದ್ದಾಗ ನನ್ನ ಮಗಳಿಗೆ ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ನಾ ಇಲ್ದ ಹೊತ್ತಿನಾಗ ಇನ್ನ ಏನೇನು ಮಾಡಿವ ಮಗನ ಏನ್ ಮಾಡಕ್ ಸಾಧ್ಯತ್ರಿ ಏನ್ ಮಾಡಕ್ ಸಾಧ್ಯತಿ ಬರದ ಏಳುವರೆಗೆ ಬಂದಾಳ ಬಂದು ಸೀದು ಇಲ್ಲೇ ಬಂದೀವಿ ನಿಮ್ಮ ನಾವು ಏನಾರು ಮಾಡ್ಬೇಕಂತ ಮಾಡಿದ್ದೀವ್ರಿ ನಾವು ಪರ್ಮಿಷನ್ ಸಿಕ್ಕಿದ್ರ ನಾವು ಎಲ್ಲ ಕಡೆ ಕೈ ಆಡ್ಸಿ ಕೈ ಬಿಡೋ ಮಕ್ಕಳ ಆದ್ರೆ ನೋಡ್ರಿ ಪರ್ಮಿಷನ್ ಸಿಕ್ಕಿಲ್ಲ ನೋಡ್ರಿ ಅಲ್ಲಲ್ಲೇ ತಮ್ಮ ಏನ ನಲ್ಕ ಗುನು 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 ಮಾತಾಡ್ದಂಗಿತ್ತಲ್ಲೇ ಏನಿಲ್ಲ ಬಿಡ್ರಿ ಅಲ್ರಿ ಕರ್ಬರ ಹೋಗಿ ನಿಮ್ಮ ಮನೆ ಬೆಳಕು ಮಾಡ್ಲೇನ್ರಿ ಹುಡುಗಿರಂದ್ರೆ 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 ಡೇಂಜರ್ ಅಪ್ಪು ಹುಷಾರಾಗಿರಪ್ಪು ಕಣ್ಣೆ ಮಾತಿಗೆ ಬೆರಗಾಗೋದ್ರೆ ಬೆಪ್ಪರಾತಿರಪ್ಪು ಲವೋ ಲವೋ ಕಿಸೋ ಕಿಸೋ ಕಾರ್ಬರಿ ಅವ್ರ ನಿಮ್ಮ ಮಗನ್ ಕಳಿಸ್ರಿ ಒಂದು ತಾಸು ನಾನೇನು ಮಾಡಲ್ರಿ ತಾಸು ಕೈಯಾಗ ಕೊಟ್ಟು ಕಳಿಸ್ತೀನ್ರಿ ಒಂದು ಕೂಸು ಯಾಕ್ರಿ ಕಾರ್ಬಾರಿ ಅವ್ರ ಲೈನ್ಮನ್ ಪರ್ಮನ್ ಜೊತೆ ನಿಂತಿರಲ್ಲ ನಿಮ್ದೇನಾದ್ರೂ ನಿಮ್ದೇನಾದ್ರೂ ಮಾಡೋದಿದ್ರೆ ಹೇಳ್ರಿ ರಿಪೇರಿನ ನಾನ ನಾನ ಬಂದ್ ಮಾಡ್ತೀನಂತ್ರಿ ನಾನ ಬಂದ್ ಮಾಡ್ತೀನಿ ಮಗ ಬಂದಿವ ಅಲ್ಲೇ ಗಣೇಶ ಅರ್ಧ ಬರ್ಧ ಸಾಲಿ ಕಲತು ದನ ಕಾಯ ಕೂತಿ ಮಗನ ನಿನ್ಗೇನ್ ಮಾಡೋದಾಗತ್ಲೇ ಇರದ ಮೂರು ಫೂಟ್ ಅದೀನಿ ಆ ಕ್ಲಚ್ ನಿರ್ಕದ ಹಾರನ್ ನಿರ್ಕಲ್ಲ ಹಾರನ್ ಕ್ಲಚ್ ನಿರ್ಕಲ್ಲ ಈ ಮಗ ಮಾಡ್ತೀನಿ ಅಂತ ಮಾಡ ಮಸರಿ ನೋಡಿ ಒಂದು ಲೇ ಮಗನ ಪ್ರಸಂಗ ಬಂದ್ರ ಒಂದ್ ಕೈಯಾಗ ಸ್ಟೇರಿಂಗ್ ಹಿಡ್ಕೊಂದ ಒಂದ್ ಕೈಯಾಗ ಹಾರ್ನ್ ಹಿಡ್ಕೊಂದ ಕ್ಲಚ್ ಮ್ಯಾಗ ಕಾಲಿಟ್ಟ ಒತ್ತಿದ್ ಬಂದ್ರ ಒಟ್ಟ ಪುರುಸತ್ತಿರ್ ನೋಡ ಭರ್ರನಾಗ 120 ಸ್ಪೀಡ್ ಹಂಗ ಗಾಡಿ ಹೋಗ್ತಿರ್ತೈತಿ ಲೇ ಮಗನ ಪರಿಮೆಯ ಹೇಳಪ್ಪ ನಾನ್ ಏನ್ ಮಾಡ್ಬೇಕು ಹೇಳಲಿ ನಿನ್ನ ನೌಕರಿ ಕೆಲ್ಸನ ಕಟಿಂಗ್ ಇಂದ ಹಿಡ್ದು ಫಿಟಿಂಗ್ ವರ್ಗೂ ಎಲ್ಲ ಮಾಡ್ತೀನಿ ಅಷ್ಟ ಯಾಕ ಆ ವರುಣ ದೇವ ಈ ಭೂಮಿ ತಾಯಿ ಮಡ್ಲಿಗೆ ಆಗಮಿಸಿದ್ರ ಕಷ್ಟಪಟ್ಟು ದುಡಿದು ಇಡೀ ಲೋಕಕ್ಕ ಅಣ್ಣ ಹಾಕೋ ರೈತರು ನಾವು ಇನ್ನೇನ್ ಬೇಕು ಇನ್ನೇನ್ ಬೇಕು ಕಾರ್ಬಾರಿ ಅವ್ರ ಊರಾಗ ಬಾಳೆ ಅಡ್ವಟ ಜನ ಅದಾರ್ರಿ ಮಳ್ಳಂಗ ಬಂದ್
ತಾಜ್ ಮಹಲ್ ಕಟ್ಟಿಸ್ತಾರಿ, ತಾಜ್ ಮಹಲ್ ಕಟ್ಟಿಸ್ತಾರ. ತಾಜ್ ಮಹಲ್ ಕಟ್ಟಿಸ್ತಿರಪ್ಪ ಮಕ್ಕಳ, ನಾ ಸುಮ್ಮನೆ ಈ ಊರಾಗ ನಾನು ಗೋರಿನ ಕಟ್ಟಿಸ್ತಿರ್ಲಿ ಮಕ್ಕಳ. ನೀವು ಇದ ಒಂದ್ಸಲ ನನ್ನ ಮಗಳ ಜೊತೆ ನಿಂತಿರ್, ಇನ್ನ ಒಂದ್ಸಲ ನನ್ನ ಮಗಳ ಜೊತೆ ನಿಂತಿದ್ದ ನೋಡಿದ್ದ ಕರವಾದ್ರ. ಲೇ ಮಕ್ಕಳ, ನಮ್ ಡನಿಯರ್ದು ಡಂಬುಕ ತಂದು ಸೊಟ್ಟು ಬಿಡ್ತೀನಿ ಓ ಮಕ್ಕಳ. ನೀವು ಹಂಗೇನಾದ್ರು ಮಾಡಿದ್ರಂದ್ರೆ ನಿಮಗೆ ಗ್ಯಾರಂಟಿ ರೀ, ಜೀವಾವಧಿ ಶಿಕ್ಷಣ ನೋಡ್ರಿ, ಜೀವಾವಧಿ ಶಿಕ್ಷಣ. ಅಲ್ಲ ಕರ್ಬರ, ನಿಮ್ದು ಅನ್ಯಾರ ಬಂದೂಕು ಜಂಗಿಡ್ದು ಎಷ್ಟು ದಿನ ಆಯ್ತಾನ, ಅದು ಇವತ್ತು ಒತ್ತಿದ್ರಪ್ಪ ಅಂದ್ರೆ ನಾಳೆ ಡಮ್ ಅನ್ನೋತ್ರಿ. ಅಂತ ಡಮ್ ಇಟ್ಕೊಂಡ್ರೆ ನಿಮ್ಮ ಅಗ್ನಿ ರಾಜ ಮಾವ. ನಿನ್ನ ಮಗಳ ಹತ್ರ ನನ್ನ ಮಗ ಹತ್ತಿರ ಪದ ಕೈತು, ಪದ ಕೈತು ಮಗ ಪದ ಕೈತು, ಆ ಪದದ ನಮಗಿರ ಬೇಕಾಗೈತಿ, ಬೇಕಾಗೈತಿ ನನ್ನ ಬೇಕಾಗೈತಿ, ಆ ಪದಕ ನಿಮಗ ಕೊಡದಿಲ್ಲ, ಕೊಡದಿಲ್ಲ ಮಗ ಕೊಡದಿಲ್ಲ, ಕೊಡದಿಲ್ಲ ನಾವು ಹೊರದಿಲ್ಲ. ಒದತೀನಿ ಅಂದ್ರ ಮಗಳ ಹೊರತೀನಿ, ಹೊರತೀನಿ ಮಾವ ಹೊರತೀನಿ. ಝಗ್ಗನ ಕನ್ನ ತಕ್ಕ ನಷ್ಟ, ಝಗ್ಗನ ಕನ್ನ ತಕ್ಕ ನಿಮ್ಮ ಮಕ್ಕನ ಕನ್ನ ತಕ್ಕ, ನಿಮ್ಮ ಮಕ್ಕನ ಕನ್ನ ತಕ್ಕ. ಯಾಕೆ ಯಾಕಂದ್ರೆ ಕಾರ್ಬಾರ ಸಾಮಾನ್ ಎಲ್ಲವೂ ಲೂಜ್ ಆಯ್ತಾವು, ಮತ್ತೆ ಒಂದೊಂದ ಕಿತ್ಕೊಂಡ್ ಬಿದ್ದಾವ ತಳಾಕ. ಹಿಡ್ಕೊಂಡ ಜಗ್ ಮಂದಿ ಕುಂದಾರ, ಇಲ್ಲಿ ಜಗ್ ಮಂದಿ ಅದ್ರ ಕಾರ್ಬಾರ ಮಾವಿಂದ ಹಿಡ್ಕೋಬೇಕಂದ್ರೆ ಜಗ್ ಮಂದಿ ಕಾಯಕತ್ತಾರ. ಅದ್ರ ಬಗ್ಗೆ ಏನ್ ತಿಳಿಕೊಡ್ ಪರಮೇಶ್? ಅಲ್ಲೇಪ್ಪ ಉದ್ರಾಕ ಏನಿಲ್ಲ, ಎಲ್ಲ ಗಟ್ಟದ ನಾನು ಗೊತ್ತಾಗ್ತ. ಹಂಗಂದ್ರ ನಾನ್ ನಿಮ್ ಹೊಲದ ಕೆಲ್ಸಕ್ ಬರೋದ್ ಬ್ಯಾಡ ಅಂದಂಗಾದ್ರೆ ಹಾಗಾರ. ಅಲ್ಲೇ ಗಣೇಶ, ನಿನ್ನ ಹೊಲದ ಕೆಲ್ಸಕ್ಕ ಬರೋದ್ ಬ್ಯಾಡ ಅಂದ್ರ ಯಾರ್ಲೇ ಅಪ್ಪ? ನನ್ನ ಮಗಳ ಜೊತೆ ದಾರೆ ನಿಂತ್ಕೊಂಡು ಮಾತಾಡಬಾರ್ದೆ. ಏ ಮಾಡ್ತಿರ್ ಬಿಡ್ರಿ ಅಪ್ಪ, ನಮ್ದು ವಯಸ್ಸು ಅಂತದ ಐತೆ. ಆಯ್ತ್ರಿ, ಹಂಗಾದ್ರ ನಾ ಹೊಲದ ಕೆಲ್ಸಕ್ಕೆ ಹೋಗ್ತೀನಿ, ಪಗಾರ ಮಾತ್ರ ಸಂಜೆಗೆ ಕೊಡ್ಬೇಕು ನೋಡ್ರಿ, ಇಲ್ಲ ಅಂದ್ರ ನಾನು ಮನೆಗೆ ಬರ್ರವ. ಅಲ್ಲೇ ತಮ್ಮ ಮನೆಗೆ ಬರಕ್ ಹೋಗ್ಬಳ್ಳಿ, ಅಲ್ಲೇ ಅಲ್ಲೇ ಹೊಲ ಕೊಟ್ಕೊಸ್ತೀನಿ ಪಗಾರನ. ಆಯ್ತ್ರಿ, ಹಂಗಾದ್ರ ಹುಷಾರ್ ನೋಡ್ರಿ, ಪಗಾರ ಏನ್ರ ಹೊಲ್ದಾಗ ಕೊಡೋದು ಮಿಸ್ ಮಾಡಿದ್ರಂದ್ರ ಮನೆಗ್ ಬಂದ್ ಕಾಟಾದ ಮ್ಯಾಗ ಕುಂತ ಒಂದ್ ಎರಡು ಜೊತೆ ಮಲ್ಗಿ ಹೂವ ತಂದ್ ರೊಕ್ಕ ಇಸ್ಕೊಂಡ್ ಹೋಗ್ತಿ ನೋಡ್ರಿ, ರೊಕ್ಕ ಇಸ್ಕೊಂಡ್ ಹೋಗ್ತಿ ಮಗನ. ಆ ಕೆಲ್ಸಕ್ ನಾ ಅದನ್ನ ಹೋಗ ಮಗನ. ಆ ಬಾ 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 ಅಲ್ರಿ, ಹುಲಿ ಕೆಲಸ ಮಾಡೋರು ಹಿಡಿಯದಂದ್ರ ಹುಲಿ ಹುಲಿ ಹಿಡ್ದಾಗ ತ್ರೀ ಅಪ್ಪ ಅಂತೀನ. ಅಲ್ಲೇ ಪರಮೇಶ ಹೇಳ್ರಿ, ನಿನ್ನ ಮದುವೆ ಮಾಡಬೇಕಂತ ಮಾಡೀನಿ, ಆದ್ರ ನಿನ್ನ ನಿನ್ನ ತಕ್ಕಂತ ಇದು ಹುಡುಗಿ ಸಿಗೋಳಲ್ಲೇಪ್ಪ ಅಂದ್ರ ನಿಮ್ ಮಗಳು ಕೊಟ್ಟು ಮದುವೆ ಮಾಡ್ಬೇಕಂತ ಮನ್ಸು ಮಾಡ್ರಿ. ಇನ್ನೇನು ನಿನ್ ದಾರೆ ನಿಂದ್ರಿಸ್ಕೊಂಡು ಮಾತಾಡ್ಬಾರ್ದು ನಾ, ಹೌದಿಲ್ರಿ? ಅಲ್ರಿ ಕರ್ಬರ, ನಿಮ್ ಮಗಳು ಕೊಟ್ಟು ಲಗ್ನ ಮಾಡ್ತೀರ ಅಂದ್ಮೇಲೆ ನಾನೇ ಕಾಕಿನ ದಾರೆ ನಿಂದ್ರಿಸ್ಕೊಂಡ್ಲು ಮಾಡ್ಲಿ, ಮನೆಗೆ ಬಂದು ಕಾಟ ಮೇಲೆ ಕುಂದಿರ್ಸಿ ಅಲ್ಲೇ ಮಾತುಕತೆ ಶುರು ಮಾಡ್ತೀನಿ ಕರ್ಬರ್ಯಾರ. ಏ ಹುಡುಗ, ಮೊದಲ ಕರೆಂಟ್ ರಿಪೇರಿ ಮಾಡ್ಬಾ, ಆಮೇಲೆ ಮದುವೆ ಆದ್ಮೇಲೆ ಮನೆಗೆ ಬರಂತಿ ಬಾರ. ಹೌದ್ರಿ, ನಿಮ್ ಮಗಳು ಹೋಡ್ರು ಖಾಲಿ ಐತಂತ, ನಿಮ್ ಮಗಳು ಹೋಡ್ರಿಗೆ ನಾ ಬಂದು ಬಲ್ಪ್ ಇಟ್ಟು ಬೆಳಕ್ ಮಾಡ್ತೀನಿ, ನಡ್ರಿ ಹೋಗೋಣ.